ಆ್ಯಂಡಿ, ಏನೋ ಹೇಳ್ತೀನಿ ಅಂದಲ್ಲ, ಏನು ಪ್ರೇಮ್? ನನ್ನ ಕಾಲೇಜಲ್ಲಿದ್ದಾಗ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಅವಳು ನೆನ್ನೆ ರಿಯೋ ಮೆರಡೇನಲ್ಲಿ ಸಿಕ್ಕಿದ್ಲು. ಯಾರು, ಚಂಪಾನಾ? ಹೌದು, ಚಂಪಾ. ಎಷ್ಟು ಚೆನ್ನಾಗಿದ್ದು. ಮದುವೆ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಏನೆಲ್ಲ ಪ್ಲ್ಯಾನ್ಸ್ ಇತ್ತು. ಆದರೆ ಈಗ ಅವ್ರ ರಿಲೇಟಿವ್ ಅವ್ರನ್ನ ಯಾರನ್ನೋ ಮದುವೆ ಆಗಿ ಯಾವುದೋ ಹಳ್ಳೀಲಿದ್ದಾಳಂತೆ ಕಣೋ. ಸಂಡಿ, ಈಗ ಅರ್ಧ ಗಂಟೆ ಮುಂಚೆ ಈ ಬಾಟ್ಲಲ್ಲಿ ಫುಲ್ ಎಣ್ಣೆ ಇತ್ತು, ಇವಾಗ ಇರೋದೇ ಸ್ವಲ್ಪ. ಲೈಫು ಹಾಗೆ, ಯಾವಾಗ ಏನೇನು ಚೇಂಜ್ ಆಗುತ್ತೆ ಅಂತ ಏನೂ ಗೊತ್ತಾಗಲ್ಲ. ನಿನಗೊಂದು ವಿಷಯ ಹೇಳ್ತೀನಿ ಕೇಳು, ನಾವು ಯಾವಾಗಲೂ ಹಿಂದೆ ಆಗಿರೋದನ್ನ ನೆನಿಬಾರ್ದು, ಮುಂದೆ ಆಗೋದನ್ನ ಮರಿಬಾರ್ದು. ಪಾಸ್ಟ್ ಇಸ್ ಪಾಸ್ಟ್ ಬ್ರೋ, ಚಿಲ್, ಹ್ಯಾವ್ ಇಟ್. ಚಂಪಾ, ನಾನು ರೆಡಿ ಆದೆ ತಿಮ್ಮಣ್ಣ ಸ್ನಾನಕ್ಕೆ ಹೋಗೋರೆ. ನೀನು ಬೇಗ ರೆಡಿಯಾಗಿ ಬಿಟ್ಟು ಬಾ, ಹೊರಡ್ಬಿಡೋಣ. ಇಲ್ಲ ಮನೋಜ್, ತುಂಬ ತಲೆ ನೋಯ್ತಾ ಇದೆ, ಕಾಲು ಸಹ ನೋವು. ಬೆಟ್ಟಕ್ಕೆ ನೀವೇ ಹೋಗಿ ಬನ್ನಿ. ಅಲ್ಲ, ನೀನಿಲ್ಲದೆ ನಾನು ಒಬ್ಬನೇ ಕರ್ಕೊಂಡು ಹೋಗೋದಾ? ಭಯಪಡಬೇಡಿ, ಬೇಗ ಮುಗಿಸ್ಕೊಂಡು ಬಂದ್ಬಿಡಿ, ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ, ನೀನು ರೆಸ್ಟ್ ಮಾಡು, ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ತಿಮ್ಮಣ್ಣ, ಚಂಪ ಅವ್ರಿಗೆ ತಲೆನೋವಂತೆ, ಅವ್ರು ರೆಸ್ಟ್ ಮಾಡಲಿ, ನಾವಿಬ್ರು ಹೋಗ್ಬಿಟ್ಟು ಬರೋಣ. ಬಾ, ಹೋಗಿ ಬನ್ನಿ ನೀವು. ಹಾಂ, ಪ್ರಸಾದ ತಗೊಂಡು ಬನ್ನಿ ಆಯ್ತಾ? ಆಯಿತು. ಸಾ, ಚಂಪಂಗೆ ತಲೆನೋವು ಮಾತ್ರ ಕೊಟ್ಬಿಟ್ಟು ಹೋಗೋದಾ? ಕರೆಕ್ಟ್ ತಿಮ್ಮಣ್ಣ. ಡ್ರೈವರ್, ಗಾಡಿನ ಮೆಡಿಕಲ್ ಶಾಪ್ ಹತ್ರ ಹಾಕು. ತಿಮ್ಮಣ್ಣ, ಸರ್ ನಾನು ಈ ಟ್ಯಾಬ್ಲೆಟ್ ಕೊಟ್ಟು ಬರ್ತೇನೆ, ಬೇಗ ಬನ್ನಿ ಸರ್. ಇಲ್ಲೇ ಇರು. ಮಾತು ಕೇಳ್ಕೊಂಡು ಇಂಥ ಅಮಾಯಕನನ್ನ ಕೊಲೆ ಮಾಡ್ತಿದ್ನಲ್ಲ, ನೀನು ಒಂದು ಹೆಣ್ಣ. ತಿಮ್ಮಣ್ಣ, ನನ್ನ ಹೆಂಡತಿ ಪತಿವ್ರತೆ ದೇವತೆ ಅನ್ಕೊಂಡಿದ್ಯಲ್ಲ, ನಿನ್ನ ಹೆಂಡತಿ ಯಾವ ಪತಿವ್ರತನಲ್ಲ ದೇವತೆನಲ್ಲ, ಕಂಡವ್ರಿಗೆ ಸೆರಗು ಹಸೋ ನೀಚ ಹೆಣ್ಣು. ನಿನ್ನ ದೇವರು ಅಂದ್ಕೊಂಡಿದ್ನಲ್ಲ, ನೀನು ಹಿಂಗ್ ಮಾತಾಡ್ತೀಯೋಸ್ಕರ ಕಷ್ಟ ಹೇಳ್ಕೊಂಡಿದ್ದಕ್ಕೆ ಇಷ್ಟ ಬಂದಾಗ ಮಾತಾಡ್ತೀಯ? ನೀವೆಲ್ಲ ಮನ್ಸ್ರ ಆ ಗೌಡ ನೋಡಿದ್ರೆ ಹಂಗೆ ಮಾತಾಡ್ತಾರೆ, ನೀನು ಹಿಂಗ್ ಮಾತಾಡ್ತಾ ಇದೀಯ? ನಿನಗೆ ಅವಳ ಮೇಲೆ ನಂಬಿಕೆ ಇಲ್ದಿರ್ಬೋದು, ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ. ಯಾವತ್ತಿದ್ರು ನನ್ನ ಹೆಂಡತಿ ಪತಿವ್ರತನೆ, ನಂಗೆ ದೇವತನೆ. ಯಾವತ್ತು ನಮ್ಮ ಬಾಳಲ್ಲಿ ಬರಬೇಡ, ಹೊಟ್ಟೋಗು ಹೊಟ್ಟೋಗು. ನಿನಗೆ ಹೇಳ್ತಿದ್ದೀನಲ್ಲ, ಏನಾದ್ರು ಮಾಡ್ಕೋ, ಹಾಳಾಗೋಗು. ದಟ್ ಬಡಿ ಮಗನೇ, ಛೇ ಮನ್ಸಿಗೆ ನೆಚ್ಕೋಬೇಡ, ಅವ್ರು ಯಾರು ಸರಿ ಇಲ್ಲ, ಸರಿ ಇಲ್ಲ. ಅಪ್ಪ ಊರ್ಗೋಗಣ. ಟೇಪ್ ರೆಕಾರ್ಡ್ ಕೆಟ್ಟೋಗಿದ್ಯಾ? ನಾನು 5 ಕಿಲೋಮೀಟರ್ ನೋಡ್ತಾ ಇದ್ದೇನೆ.
ಸದರಮೆ ಆಟಾಡ್ತಿದ್ಯಾ? ಇಲ್ಲಣ್ಣ, ಬರ್ತಾ ಇಲ್ಲ. ಏಯ್ ನಿಲ್ಸ, ಬಸ್ಸು ನಿಲ್ಸೋ. ಆಟಾಕ್ತೀಯಾ, ಬಸ್ ನಿಲ್ಲಿಸ್ತೀಯಾ? ನಿಲ್ಸೋ, ನಿಲ್ಸೋ. ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ. ಎಲ್ಲೂ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು. ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ. ಎಲ್ಲೂ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು. ಆ ಗಂಗೆ ತುಂಗ ಕಾವೇರಿಯಂಗೆ ನನ್ನೋಳ ಮನಸ್ಸು ಬಿಳಿ ಹಾಲ ನೊರೆಯಂಗೆ ನಗುವ ಮೊಗವು ತುಂಬಿದ ಕೊಡದಂತೆ ನನ್ನೋಳು ನನಗೆ ದೇವರ ವರದಂತೆ. ಗುಟ್ಟಾಗಿ ಕೇಳಿ ರಟ್ಟು ಮಾಡಬೇಡಿ. ಎಲ್ಲ ಪಟ್ಟದ ನನ್ನ ರಾಣಿ ಅಂದ ಚಂದವನ್ನು. ತಿಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಗಂಡ್ಸ ಬಿಟ್ಟವನೆ. ಅಲ್ಲ, ಯಾವ ದೇವಸ್ಥಾನಕ್ಕೆ ಹೋಗಿದ್ ಕೇಳು. ಯಾಕೆ ನೀನು ಹೋಗಿ ಗಂಡ್ಸ ಬೇಕಾ? ಇಲ್ಲ, ನಿನ್ನ ಕಳ್ಸನ ಅಂತ. ಯಾಕೆ, ಹೆಂಗ ಅನಿಸ್ತಲ್ಲ ಮೈಗೆ? ಮಸನ ಮಾಡಕ್ತಿ, ಮಸನ ಬರ್ಲಿ. ಲೈ ಮೊದ್ಲೋಗಿ ಮೈಗೆ ಸ್ನಾನ ಮಾಡು, ಆಮೇಲೆ ಮಸನ ಮಾಡು ಅಂತೆ. ನನ್ನ ಮಗನೇ ಹೋತ್ ನನ್ ಮಗ ತಂದ ನನಗೆ ಆಟ ಆಡ್ಸಕ್ ಬರ್ತಾನೆ. ಅವತ್ತು ನಿನ್ ಮೇಲೆ ಒಂದ್ ಏಟ್ ಕೈ ಮಾಡಿ ಮೂರ್ ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ ನಿಮ್ ಗೌಡ್ರು. ಇರ್ಲಿ ಬಿಡ, ಅದೆಲ್ಲ ಇವಾಗ ಯಾಕೆ? ತಿಮ್ಮ ಏನ್ ಬೇರೆವನಾ? ನಮ್ಮ ಹುಡುಗ ತಾನೇ ಅವನು. ಅದು ಅಲ್ದೆ ಅವನ ಹೆಂಡತಿ ಬೇರೆ ಬಸರಿ ಆಗವಳೆ. ನಮ್ ಕೈಲಾಗಿ ಸಹಾಯ ಮಾಡ್ಬೇಕು. ತಿಮ್ಮ ನಾಳೆಯಿಂದ ಕೆಲ್ಸಕ್ ಬಾ. ಲೈ ಅವನಿಗೆ ತಿಂಡಿ ಕೊಟ್ಟು ಕಳಿಸು. ನಾಳೆಯಿಂದ ಕೆಲ್ಸಕ್ಕೆ ಬಾ ಅಂದ್ರು. ಏನೋ ಕೊಟ್ಟವ್ರೆ, ತಿಂಡಿ ಕೊಟ್ಟವ್ರೆ. ನಿನಗೆ ಇಷ್ಟ ಅಂತ ರವೆ ಹಣ್ಣು ಕೊಟ್ಟವ್ರೆ. ನಂಗೆ ಸಾಕು, ಅತ್ತೆಗೆ ತಿಂಡಿ ಅಂದ್ರೆ ಇಷ್ಟ, ಅವ್ರಿಗೆ ಕೊಟ್ಬಿಡಿ, ನಂಗೆ ಸಾಕು. ನಾಳೆಯಿಂದ ಅತ್ತೆ ಇಲ್ಲೇ ಊಟಕ್ಕೆ ಬರಕ್ಕೆ ಹೇಳಿ, ನಾನೇ ಅಡುಗೆ ಮಾಡ್ತೀನಿ, ಆಯ್ತಾ?
ತಿಂಡಿ ಅಂದ್ರೆ ಪ್ರಾಣ ಅಂದ್ಲ ಚಂಪ. ಇನ್ನೊಂದ್ ಹೇಳೋಳೆ, ನಾಳೆಯಿಂದ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋದು ಬೇಡ, ಅವ್ರಿಗೂ ನಾನೇ ಮಾಡಾಕ್ತೀನಿ. ಇಲ್ಲಿಗೆ ಊಟಕ್ಕೆ ಬರಳಿ ಅಂದ್ಲು. ಓ, ನಿನ್ ಸೊಸೆಗೆ ನಿನ್ ಮೇಲೆ ಓ ಪ್ರೀತಿ ಬಂದ್ಬಿಟ್ಟದೆ. ಲೋ ಕನೆಕ್ಷನ್, ಚಂಪಾ ಊರಿಗೆ ಬಂದವಳೆ ಅಂತ ಗೊತ್ತಾದ್ಮೇಲೆ ನನ್ನ ನಡಿನ ಮೇಲೆ ಪಂಚನೂ ನಿಲ್ತಾ ಇಲ್ಲ, ಕಣ್ಣಿಗೆ ನಿದ್ದೆನೂ ಬರ್ತಾ ಇಲ್ಲ. ಕಲ್ಲ ಬೀದಿನಾಗೆ ಬಿಸ್ಕೆಟ್ ಹಾಕ್ಬಿಟ್ಟು ಅಂತವೇ ಇರ್ಬೇಕು ಅಂದ್ರೆ ಇರ್ತದ, ಆಗಾಗ ಮುಳೆನೂ ಬಿಸಾಕ್ರೆ ಮುದ್ರಕಂ ಬಿದ್ದಿರೋದು. ಲೋ ಕನೆಕ್ಷನ್, ಏನೋ 2 ಲಕ್ಷ ಕೊಡ್ತೀನಿ ಕಲ್ಲ, ಅವಳು ಹೆಂಗಾರ ಮಾಡಿ ಕನೆಕ್ಟ್ ಮಾಡ್ಲ, ಬಡ್ಡಿನೂ ಬೇಡ ಅಸ್ಲು ಬೇಡ. ಸರಿ ಸರಿ, ಬೆಳಗ್ಗೆ ಮಾತಾಡ್ತೀನಿ ಮನೆಗೆ. ಬಡ್ಡಿ ಮಗನೇ ಮುಸಂಜೆ ಆಯ್ತು ಅನ್ನೋ ಮುಲ ಮುಲ ಅನ್ನೋದೇನೋ. ನೀರ್ ಕಾಯಿಸ್ತೇವ್ ನಿಮ್ಮಗ. ಚಂಪಾ ಕರ್ಸ್ಕೊಬಿತ್ತೀನಿ. ಹಿಂಗೇನಾ, ಏನಿದು ಆತುರ್ಕೆ? ಗೊತ್ತಾಗಿಲ್ಲ, ಗುಂಡಿ ಹಾಕೊಂಡಿಲ್ಲ, ವಿಭೂತಿ ಹಾಕೊಂಡಿಲ್ಲ. ಬಸವೇಗೌಡರು ಬೇಜಾರು ಮಾಡ್ಕೊಳ್ಳೋದಿಲ್ವಾ? ಹೋಗ್ಬನ್ನಿ. ಅತ್ತೆ, ಊಟ ಮಾಡಿಬಿಟ್ಟು ಆಮೇಲೆ ಒಲೆ ಗುರಿ ಹಾಕಿರಂತೆ, ಬನ್ನಿ. ಒಂದೇ ನಡಿ ಮಗ. ಕನೆಕ್ಷನ್ ಅನ್ನ ನಿಂತ್ಕೋ. ಯಾಕೆ? ಚಂಪಕ ಸ್ನಾನ ಮಾಡ್ತಾವ್ರೆ, ಯಾರನ್ನು ಒಳಗಡೆ ಬಿಡ್ಬೇಡಿ ಅಂದವ್ರೆ. ಸ್ನಾನ ₹10. ಹೋಗ್ ತಿಂಡಿ ತಕೋ. ಏನ್ ಸಾಗ ತಗೋಣ, ನ್ಯಾಯ ಮಾಡ್ಕೊಂಡು ನಾನೇ ಕದ ಹಾಕ. ಮನೇಲಿ ಇದೆಯಾ ಚಂಪಾ? ಯಾರು? ನಾನು ಕನೆಕ್ಷನ್. ಹಾ ಕನೆಕ್ಷನ್, ಕೂತಿರು ಬಂದೆ. ಓಯ್ ಕೂತ್ಕಲ್ಲ, ಟೈಮ್ ಎಲ್ಲಿದ್ದು? ಓಸಿ ಅರ್ಜೆಂಟ್ ಮಾತಾಡ್ಬೇಕು, ಬಾಯ್ಲಿ. ಹಾ ಬಂದೆ ಬಂದೆ. ಏನ್ ಕನೆಕ್ಷನ್? ನೋಡ್ ಚಂಪಾ, ಯಾವಾಗ ಯಾರಿಗೆ ಹೆಂಗ್ ಅದೃಷ್ಟ ಕುಲೈಸ್ತೀನಿ ಅಂತ ಹೇಳಕ್ಕಾಯ್ಕಿಲ್ಲ, ಆದ್ರೆ ನಿನ್ಗೆ ಇವತ್ತು ಗುರುದೇಶ ಗುತ್ಕೊಂಡು ಬರ್ತೈತೆ. ಅದೇನ್ ಕರೆಕ್ಟ್ ಆಗಿ ಹೇಳು ಕನೆಕ್ಷನ್. ನಮ್ ಗೌಡ ನಿನ್ಗೆ 2 ಲಕ್ಷ ರೂಪಾಯಿ ಕೊಡೋಕೆ ಒಪ್ಕೊಂಡವನೆ. ನೀನ್ ಮನ್ಸು ಮಾಡಿದ್ರೆ ಮುಚ್ಚೋಗಿರೋ ಹೋಟ್ಲನ್ನ ಓಪನ್ ಮಾಡ್ಬೋದು, ಓಪನ್ ಮಾಡಿದ್ರೆ ದೊಡ್ಡದಾಗಿ ಇಂಪ್ರೂವ್ ಮಾಡ್ಬೋದು. ಇಂಪ್ರೂವ್ ಆದ್ರೆ ನಿನ್ ಲೈಫು ಸೂಪರ್ ಆಗಿರ್ತದೆ. ನಮ್ ಗೌಡ ಇಂಥ ಆಫರ್ ಯಾರಿಗೂ ಕೊಟ್ಟಿಲ್ಲ, ನಿನ್ಗೆ ಫಸ್ಟ್ ಟೈಮು. ಬೇಡ ಅಂತ ಹೇಳ್ಬೇಡ, ಮನೆ ಬಾಗ್ಲಿಗೆ ಹುಡುಕಿ ಬಂದದೆ. ಯೋಚನೆ ಮಾಡು, ನಮ್ ತೋಟದ ಮನೆಗೆ ಹುಲ್ಲಾಕ್ ರೆಡಿ ಮಾಡಿಸ್ಬಿಡ. ನಾನು ಕನೆಕ್ಷನ್. ಕನೆಕ್ಷನ್ ಅಂತ ನಂಗೆ ಗೊತ್ತು. ಇನ್ನೊಂದ್ ಸಲ ಈ ಕಡೆ ತಲೆ ಹಾಕಿದ್ರೆ ಬೋಟ್ ತೆಗೆದ್ಬಿಡ್ತೀನಿ ಅಂತ ಹೇಳು ನಿಮ್ ಗೌಡನ್ಗೆ. ಬೋಟ್ ಕಳ್ಸ್ಕೊಳಂಗ್ ಬರ್ತಿದ್ಯಾ? ನೋಡ್ಕತೀನಿ ನಿನ್ನ. ಸ್ಪೀಡ್ ನೋಡಿದ್ರೆ ಮುಡ್ದೆ ಸಿಟ್ ಮಾಡ್ಕೊಂಡ್ ಬಂದಿನ ಗವನೇ. ಅಲ್ಲಿ ಬಂದ್ಬಿಟ್ಟ. ಇದ್ಯಾಕ್ಲ ಏನ್ಲ ಅಂದ್ಲು ಗೌಡ್ರೆ? ಅವ್ಳು ಬುಟ್ಟಿ ಬಾಳ ಕೈಕಿಲ್ಲ ಅಂದ್ರೆ ಪ್ರಾಣ ಬಿಟ್ಬಿಡಿ. ನನ್ನ ಪ್ರಾಣ ಯಾಕೆ ಇಂತೀರಿ? ತೋಟದ ಮನೆ ನಾನು ನೋಡ್ಕೋತೀನಿ. ಎಲ್ಲ ಬುಡ್ಡಿ ಐದ್ನೆ, ನನ್ನೇ ಸಾಯಿ ಅಂತೇಲ. ನಿನಗೆ ಅಷ್ಟೋ ಇಷ್ಟ ಏನೋ ಕೊಡೋಣ ಅನ್ಕೊಂಡಿದ್ದೆ, ಹೇಳ್ತೀನಿ ಕೇಳು. ನಿನಗೆ ಅಂಗ ಎಕ್ಲನ್ನು ಕೊಡಕ್ಕಿಲ್ಲ, ಎಲ್ಲ ದಾನಕ್ಕೆ ಬರೆದು ಬಿಡ್ತೀನಿ. ದಾನ ಗೌಡ್ರೆ, ಈ ಕನೆಕ್ಷನ್ ಪರ್ಮಿಷನ್ ಇಲ್ಲದೆ ಅಂಗ ಎಕ್ಲ ಅಲ್ಲ,
ಒಂದ್ ಇಂಚುನು ದಾನ ಮಾಡಕ್ಕಾಗಿಲ್ಲ ನಿಮ್ ಕೈಲಿ. ಎಲ್ಲ ಮಾಡ್ತೀಯ ಕನೆಕ್ಷನ್ ನೀನು? ನಾನೇನು ಮಾಡಂಗಿಲ್ಲ ಕೊಡ್ರೆ, ನೀವೇ ಮಾಡಿದ್ರಲ್ಲ ಸಂತೆಲ್ ಬಜ್ಜಿ ಹಾಕೋ ಮಂಜಿ, ಅದೇ ಬೀಕ್ತಿ ಗಂಡ ಕುಬೇರ್ ನೆಂಟೆ, ಅದೇ ಕಿಲ ಕಿಲ ಶಶಿಕಲಾ ಎಲ್ಲವಳು ಗೊತ್ತಾ? ಈಗ ಆ ವಿಚಾರ ಯಾಕೆ ಬಿಡ್ಲ, ನೀ ಹೆಂಗ್ ಹೇಳ್ತೀಯ ಹಂಗ್ ಕೇಳ್ಕೊಂಡು ಹೋಯ್ತೀನಿ. ಹಂಗಾದ್ರೆ ಪಂಚಮ್ ಮೇಲೆ ಇಷ್ಟು ದಿನ ಉಡ್ದಾರಕ್ಕೆ ಕೀಯ ನಾಟಕಂತಿರ್ತಿದ್ರಲ್ಲ ಕಿತ್ತಿ ಲಿಡಿ ಅಂದೆ. ಸ್ಯಾಂಡಿ, ಒಬ್ಬನೇ ಏನೋ ಮಾಡ್ತಿದ್ಯಾ? ಪ್ರೇಮ್, ನಾನು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನೋ? ಏನೋ, ಚಂಪಾ ಉಳ್ಕೊಂಡಿರೋ ಲಾಡ್ಜ್ಗೆ ಹೋಗಿದ್ನೋ, ಮಾತಾಡ್ತಾ ಕೂತಿದ್ವಿ, ಮಾತಾಡ್ತಾ ಮಾತಾಡ್ತಾ ಹಾಗೆ ಮೂವ್ ಮಾಡಿದೆ ಕಣೋ, ಕ್ರೇಸ್ಗೆ ನೋಡೋಣ ಅಂತ ಹ್ಯಾಂಡಿಕ್ಯಾಮ್ ಇಟ್ಟಿದ್ದೆ. ಅಷ್ಟೊಳಗೆ ಯಾರೋ ಬಂದರು, ನನ್ನ ಗಾಬರಿನಲ್ಲಿ ಹ್ಯಾಂಡಿಕ್ಯಾಮ್ನಲ್ಲೇ ಮರ್ತುಬಿಟ್ಟಿದ್ದೀನೋ. ಗೊತ್ತಾಯ್ತು, ಇವಾಗ ಅದರಲ್ಲಿ ನಿಮ್ಮಿಬ್ರದ್ದು ವಿಡಿಯೋ ಇದೆ. ಹ್ಞೂ, ಅದು ಟಿವಿ ಗಿವಿಗೆ ಹೋಗಿ ಟೆಲಿಕಾಸ್ಟ್ ಆದರೆ ಅಂತ ನಿನಗೆ ಭಯ. ಚಾನಲ್ ಅವರು ನಿನ್ನ ವಿಡಿಯೋನ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕೊಂಡು ಟೆಲಿಕಾಸ್ಟ್ ಮಾಡೋದಕ್ಕೆ ನೀನು ಹೀರೋನೂ ಅಲ್ಲ ಮಿನಿಸ್ಟ್ರೂ ಅಲ್ಲ. ತಗೋ ಕುಡಿ. ಕೆಲಸಕ್ಕೆ ಹೋಯ್ದು ಬರ್ತೀನಿ, ಆ ಡಾಕ್ಟರ್ ಬಂದವನಂತ ನೀನು ಹೆದರ್ಕೋಬೇಡ, ಅವನೇನು ಹೇಳಿದ್ರು ನಾನು ನಂಬಕ್ಕಿಲ್ಲ, ಬರ್ತೀನಿ. ತಿಮ್ಮ ವಾ, ಬರ್ಬೇಕಾರೆ ಗೌಡ್ರ ತೋಡ್ದಾಗೆ ಒಂದು ಕೌಳಿಗೆ ಎಲೆ ಕುಯ್ಕೋಬಾಪ್ಪ, ಎಲ್ಲ ಖಾಲಿಯಾಗಿ ಹೋಗೈತೆ ಮಗ್ನೆ. ಆಯ್ತವ, ಬಿಸಿನೀರು ಕೈಸೋಳೆ, ಹೋಗಿ ಸ್ನಾನ ಮಾಡ್ಕೋ. ಓ ಸರಿ ಕಪ್ಪ, ಆಯ್ತು. ಹೋಗ್ಲ, ಈಗಿತ ಬೆಳೆ ಚೆನ್ನಾಗೇ ಬಂದದೆ, ಊಟ ಹೊಡ್ಕೊಂಬಿಟ್ಟವೆ. ಅದೇನು ಔಷಧಿ ಕೊಟ್ಟಾರೋ ಈ ಸರ್ಕಾರದವು? ಲೋಕಲ್ ಔಷಧಿ ತಿಮ್ಮ ಕೊಡ್ರೆ, ಈ ಕಡೆ ಎಲ್ಲ ಹೊಡೆದ ಔಷಧಿ, ಈ ಚೂರು ಆಯ್ತು ಕೊಡ್ರೆ, ಈ ಕಡೆ ಈ ಚೂರು ಆಯ್ತು, ಎರಡು ಸಾರ ಆಗಿಲ್ಲ. ಮಳೆ ಬರೋ ಹಂಗೈತೆ, ಜಲ್ದಿ ಮುಗಿಸಿ, ಜೋರಾಗೇನಾದ್ರೂ ಮಳೆ ಬರೋ ಹಂಗಿದ್ರೆ ನಿಲ್ಸ್ಬಿಡ್ಬೇಕು. ರಾತ್ರಿ ಮಲಗಿರ್ಬೇಕಾದ್ರೆ ನನ್ನ ಹೆಂಡತಿ ಒಂದು ವಿಷಯ ಹೇಳಿದ್ಲು, ಅದೇನು ಅಂತ ಗೊತ್ತಾದ್ರೆ ನಿನಗೆ ಖುಷಿ ಪಡ್ತೀಯ, ಚಂಪನಗ್ ಗೊತ್ತಾದ್ರೆ ಇನ್ನೂ ಖುಷಿ ಪಡ್ತಾಳೆ ಗೊತ್ತಾ? ಅದೇನು ಹೇಳಿದ್ರೆ? ಅದೇನು ಅಂತ, ಸಂಜೆ ಮನೆ ತಾಕ್ ಬಾ, ನಾನು ನನ್ನ ಹೆಂಡತಿ ನಿನ್ಗೆ ಹೇಳ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನೋಡ್ಬೇಡಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ. ನಾನೀಗ ನನ್ನ ಗಂಡನ ಜೊತೆ ನೆಮ್ಮದಿಯಾಗಿ ಬಾಳ್ತಾ ಇದ್ದೀನಿ, ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ, ನಿಮ್ಮ ಕೈ ಮುಗಿತೀನಿ ಹೊಟ್ಟು. ತೊಂದರೆ ಕೊಡಕ್ ಬಂದಿಲ್ಲ, ನಿನ್ನಂತ ಸುಂದರವಾದ ಒಂದು ಹೆಣ್ಣಿನ ಮಾತು ನಂಬಿ ಹಿಂದೆ ಹೋದ ಗಂಡಸರಿಗೆ ತೊಂದರೆ ಆಗಬಾರ್ದು. ಹಂಗೆ
ತೊಂದರೆ ಕೊಟ್ಟ ನಿಮ್ಮಂಥವ್ರಿಗೆ ನೆಮ್ಮದಿ ಸಿಗಬಾರ್ದು, ಹಂಗೆ ಮಾಡಕ್ಕೆ ಬಂದಿದ್ದೀನಿ. ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋದೇ ಇಲ್ಲ ಅನ್ಕೋಬೇಡ, ಇದರಲ್ಲಿರೋ ವಿಡಿಯೋ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಲೆಂತ್ ಇಲ್ಲ, ಜಸ್ಟ್ 5 ಮಿನಿಟ್ಸ್. ಇದನ್ನ ಜನರಿಗೆ ತೋರಿಸಲ್ಲ, ಜಗತ್ತಿಗೆ ತೋರಿಸ್ತೀನಿ. ಸಾರಿ, ಹೋಗ್ಲಾ?